ಎಲ್ಲರಿಗೂ ನಮಸ್ಕಾರ ಲೇಡೀಸ್ ಫೈ ಚಾನಲ್ ಗೆ ಸ್ವಾಗತ ನಾನು ನಿಮ್ಮ ಶ್ವೇತಾ ಆಸ್ ಯೂಶುವಲ್ ಇವತ್ತು ಕೂಡ ಏನಾದ್ರು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ ಅದೇನು ಅಂತ ಹೇಳಿದ್ರೆ ಮೇಕ್ ಓವರ್ ಹೌದು ಫ್ರೆಂಡ್ಸ್ ಪ್ರೀವಿಯಸ್ ಮೇಕ್ ಓವರ್ ನ ತುಂಬಾನೇ ಇಷ್ಟಪಟ್ಟಿದ್ದೀರಾ ಲೈಕ್ ಮಾಡಿದೀರಾ ಹಾಗೆ ಶೇರ್ ಕೂಡ ಮಾಡಿದೀರಾ ಎಲ್ಲರಿಗೂ ಥ್ಯಾಂಕ್ಸ್ 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 ಹೇಳ್ತಾ ಇದೀನಿ ಈ ವಿಡಿಯೋನಲ್ಲಿ ಮತ್ತೆ ಈ ಇವತ್ತು ನಾನು ಮೇಕ್ ಓವರ್ ಮಾಡ್ತಾ ಇರೋದು ಪ್ಯೂರ್ಲಿ ಟ್ರೆಡಿಷನಲ್ ಮೇಕ್ ಓವರ್ ಅಂತಾನೆ ಹೇಳ್ತೀನಿ ಈ ವಿಡಿಯೋ ನಾನು ಇವಾಗ ಬರ್ತಾ ಇರೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಟ್ರೆಡಿಷನಲ್ ಲುಕ್ ಲುಕ್ ಅಲ್ಲಿ ನಾವು ಹೇಗೆ ರೆಡಿ ಆಗ್ಬೋದು ಅನ್ನೋದನ್ನ ಈ ವಿಡಿಯೋ ನಲ್ಲಿ ತೋರಿಸ್ತಾ ಇದ್ದೀನಿ ಲೈಕ್ ಪ್ರೀವಿಯಸ್ ವಿಡಿಯೋ ನಲ್ಲಿ ತುಂಬಾ ಕಾಂಟೋರ್ಸ್ ಮತ್ತೆ ಹೈಲೈಟರ್ಸ್ ಎಲ್ಲಾ ಯೂಸ್ ಮಾಡಿದೆ ಮತ್ತೆ ಈ ವಿಡಿಯೋ ನಲ್ಲಿ ನಾನು ಟ್ರೆಡಿಷನಲ್ ಲುಕ್ ಆಗಿರೋದ್ರಿಂದ ತುಂಬಾ ಮಿನಿಮಲ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಮೇಕ್ ಓವರ್ ನ ತೋರಿಸ್ತಾ ಇದ್ದೀನಿ ಮತ್ತೆ ಫ್ರೆಂಡ್ಸ್ ಕಾಂಬಿನೇಷನ್ ಟು ಆಯಿಲ್ ಸ್ಕಿನ್ ಅವ್ರಿಗೆ ಹೆಲ್ಪ್ ಆಗ್ಬೋದು ಈ ಮೇಕ್ ಅವ್ರ್ ನೀವು ಟ್ರೈ ಮಾಡಿ ನೋಡಿ ಓಕೆನಾ ಮತ್ತೆ ಬನ್ನಿ ಫ್ರೆಂಡ್ಸ್ ತಡ ಮಾಡಿದೆ ಏನೇನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಾನು ಮೇಕ್ ಓವರ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರ ಬನ್ನಿ ಫ್ರೆಂಡ್ಸ್ ಮೇಕಪ್ ಸ್ಟಾರ್ಟ್ ಮಾಡೋಣ ಇಲ್ಲಿ ಮಾಯ್ಚರೈಸರ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಾರ್ ಅ ಚೇಂಜ್ ನಾನು ಇಲ್ಲಿ ಸೆರಮ್ ಯೂಸ್ ಮಾಡ್ತಾ ಇದ್ದೀನಿ ಗಾರ್ನಿಯರ್ ಸ್ಕಿನ್ ನ್ಯಾಚುರಲ್ಸ್ದು ಚೆನ್ನಾಗಿದೆ ಇದನ್ನು ನಾನು ಟ್ರೈ ಮಾಡಿದೆ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸಿಕ್ಸ್ಟಿ ನೈನ್ ರುಪೀಸ್ ಅಷ್ಟೇ ಆಮೇಲೆ ನಿಯರ್ ಬೈ ಎಲ್ಲ ಶಾಪಲ್ಲೂ ನಿಮ್ಗೆ ಅವೈಲಬಲ್ ಇದೆ ಸೊ ಆಯಿಲ್ ಸ್ಕಿನ್ ಅವರು ಕಾಂಬಿನೇಷನ್ ಟು ಆಯಿಲ್ ಸ್ಕಿನ್ ಅವರು ಇದನ್ನೂ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ಟಿಪ್ ಪೇನು ಅಂತ ಹೇಳಿದ್ರೆ ನಾಳೆ ಈ ತರ ಶುಕ್ರವಾರ ಇದೆ ಅಂದರೆ ಈ ವರಮಹಾಲಕ್ಷ್ಮಿ ಇದೆ ಅಂದಾಗ ಕೈಗೆ ಮೆಹಂದಿ ಹಾಕೊಳ್ಳಿ ಆಮೇಲೆ ಅದ್ರ ಜೊತೆಗೆ ಫೇಸ್ಗೆ ಒಂದು ಪ್ಯಾಕ್ ಸಿ ಟಿ ಎಮ್ ಮಾಡ್ಕೊಳ್ಳಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಆಮೇಲೆ ಒಂದು ಪ್ಯಾಕ್ ಹಾಕೊಳ್ಳಿ ಬೈ ತೆಟ್ ನೆಕ್ಸ್ಟ್ ಡೇಗೆ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಏನೇ ಮೇಕಪ್ ಮಾಡಿದ್ರು ಸ್ಕಿನ್ ಮೇಲೆ ಚೆನ್ನಾಗಿ ಕೂರುತ್ತೆ ಆ್ಯಸ್ ಯೂಶುವಲ್ ನೆಕ್ ಮತ್ತು ಇಯರ್ನ ಕವರ್ ಮಾಡಿ ಮಸಾಜ್ ಮಾಡ್ಕೊಳ್ಳಿ ಓಕೆ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಆದಮೇಲೆ ಇಲ್ಲಿ ನಾನು ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ ಲಾಸ್ಟ್ ಟೈಮ್ ಪ್ರೈಮರ್ಗೆ ನಾನು ಬೇಸಿಕ್ ಆಗಿ ಅಲೋವೆರಾ ಜೆಲ್ ಅದು ಇದು ತೋರಿಸಿದ್ದೆ ಬಟ್ ಈ ಸಲ ನಾನು ಪ್ರೈಮರ್ ಯೂಸ್ ಮಾಡ್ತೀನಿ ಬಿಕಾಸ್ ದಿಸ್ ಇಸ್ ಆಲ್ಸೋ ಯುವರ್ ರಿಕ್ವೈರ್ಮೆಂಟ್ ಮೇಡಮ್ ಪ್ರೈಮರ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ರಿ ಸೊ ಈ ಸಲ ನಾನು ಈ ಮೇಕಪ್ ಅಲ್ಲಿ ಪ್ರೈಮ್ ಪ್ರೈಮರ್ ನ ಆಡ್ ಆನ್ ಮಾಡ್ಕೊಂಡಿದ್ದೀನಿ ಬೈ ದಟ್ ನಿಮಗೆ ಟೈಮ್ ಸೇವ್ ಆಗುತ್ತೆ ಲಾಸ್ಟ್ ಟೈಮ್ ನಾವು ತೋರಿಸಿರೋ ಪ್ರೊಸೀಜರ್ ಮಾಡಕ್ ಆಗದೇ ಇರೋರು ಇದನ್ನ ಮಾಡ್ಕೋಬಹುದು ಇಲ್ಲಿ ನಾನು ಹುಡಾ ಬ್ಯೂಟಿ ಫೌಂಡೇಶನ್ ಇಲ್ಯುಮಿನೇಟಿಂಗ್ ಪ್ರೈಮರ್ ನ ಯೂಸ್ ಮಾಡ್ತಿದ್ದೀನಿ ಮೇಕಪ್ ಬೇಸ್ ಆಗಿ ಕೂಡ ವರ್ಕ್ ಮಾಡುತ್ತೆ ಹಾಗೆ ಇದು ವಾಟರ್ ಪ್ರೂಫ್ ಮೇಕಪ್ ಬಿಕಾಸ್ ಇವಾಗ ರೈನಿ ಸೀಸನ್ ಆಗಿರೋದ್ರಿಂದ ಇದು ನೀವು ಯೂಸ್ ಮಾಡಬಹುದು ಫ್ರೆಂಡ್ಸ್ ವಾಟರ್ ಪ್ರೂಫ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಯೂಮಿನೇಟಿಂಗ್ ಆಗಿರೋದ್ರಿಂದ ಒಂದು ಮೇಕಪ್ ಒಳ್ಳೆಪ್ ಕೊಡುತ್ತೆ ಇದಕ್ಕೆ ಒನ್ ನೈನ್ಟಿ ನೈನ್ ರುಪೀಸ್ ಕಾಸ್ಟ್ ಇದೆ ಮತ್ತೆ ಆನ್ಲೈನ್ ಅಲ್ಲಿ ಅವಾಗವಾಗ ಆಫರ್ ಅಲ್ಲಿ ಕೂಡ ಓಡ್ತಾ ಇರುತ್ತೆ ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ತೀನಿ ಚೆಕ್ ಮಾಡಿ ಇದಾದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಗ್ಯಾಪ್ ಕೊಡೋಣ ಅಲ್ಲಿ ತನಕ ನೀವೇನ್ ಮಾಡಿ ಒಂದ್ ಹೇರ್ ಸ್ಟೈಲ್ ಆಗಿರ್ಬೋದು ಹೇರ್ ಗುಮ್ ಮಾಡಿರ್ ಆಗಿರ್ಬೋದು ಏನೇ ಬೇರೆ ಕೆಲಸ ಇದ್ರೆ ಮಾಡ್ಕೊಳ್ಳಿ ಬೈ ದಟ್ ಸ್ಕಿನ್ ಮೇಲೆ ಅದು ಡ್ರೈ ಆಗ್ಲಿ ಹಾಗೆ ಮೇಕ್ ಓವರ್ ಮಾಡೋದು ಬೇಡ ಓಕೆನಾ ಇಲ್ಲಿ ನೆಕ್ಸ್ಟ್ ನೆಕ್ಸ್ಟಲ್ಲಿ ಅಲ್ಲಿ ಸ್ಕಿ ಲಿಪ್ಸ್ನ ಮಾಯ್ಶ್ಚರ್ ಮಾಡ್ಕೊಳ್ಳೋಕೆ ಮಾಯ್ಶ್ಚರ್ ಲಿಬಮ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಮೆಬಿಲಿಯನ್ದು ನಾನು ಬೇಬಿ ಲಿಪ್ಸ್ದು ಯೂಸ್ ಮಾಡ್ತಾ ಇದ್ದೀನಿ ಪಿಂಕ್ ಶೇಡ್ ಓಕೆ ಇದೇನು ಕಲರ್ ಚೇಂಜಿಂಗ್ ಏನಲ್ಲ ಜಸ್ಟ್ ಲಿಪ್ ಅಮ್ ಅಷ್ಟೇ ನಮ್ದು ಓವರ್ ಆಲ್ ಮೇಕವರ್ ಮುಗಿತ ಅಂತ ಹೇಳಿದ್ರೆ ಸ್ಕಿನ್ ಕೂಡ ಮಾಯ್ಚರ್ ಆಗಿರುತ್ತೆ ಪ್ರೈಮರ್ ಹಾಕಿ ಟೆನ್ ಮಿನಿಟ್ಸ್ ಆಯಿತು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಸ್ಟೆಪಲ್ಲಿ ನಾನು ಈ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಫೌಂಡೇಶನ್ಗೆ ನಾನು ತಗೊಂಡಿರೋದು ಮೆಬಿಲಿಯನ್ ನ್ಯೂಯಾರ್ಕ್ ಮಿ ಫೌಂಡೇಶನ್ ತೊಗೊಂಡಿದ್ದೀನಿ ಒನ್ ಒನ್ ಫೈವ್ ಇವ್ರಿ ಶೇಡ್ನ ತಗೊಂಡಿದ್ದೀನಿ ಆಮೇಲೆ ನಾರ್ಮಲ್ ಟು ಆಯಿಲ್ ಸ್ಕಿನ್ ಅವರಿಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇಲ್ಲಿ ಇನ್ನೊಂದು ಸಜೆಷನ್ ಏನು ಅಂತ ಹೇಳಿದರೆ ನಾನು ನನ್ನ ಸ್ಕಿನ್ಗಿಂತ ಒನ್ ಟೋನ್ ಅಂದರೆ ಸ್ವಲ್ಪ ವೈಟರ್ ಶೇಡ್ ತೊಗೊಂಡಿದ್ದೀನಿ ಬೈ ದಟ್ ನಮ್ಮ ಸ್ಕಿನ್ ಇನ್ನು ಒನ್ ಶೇಡ್ ಲೈಟನ್ ಆಗಿ ಕಾಣಲಿ ಅಂತ ಸ್ಕಿನ್ಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರೆ ಆ ಥರ ಏನಂತ ಹೇಳ್ತೀವಿ ಬೂದಿ ಬೂದಿ ಅಂತ ಹೇಳ್ತೀವಿ ಪ್ಯಾಚಿ ಪ್ಯಾಚಿ ಅಂತ ಹೇಳ್ತೀವಲ್ಲ ಆ ಥರ ಕಾಣಲ್ಲ ಹ್ಯಾಂಡ್ ಮೇಲೆ ಹಾಕಿ ಡಾಟ್ ಡಾಟ್ ಹಾಕಿ ಸ್ಪಾಂಜ್ ಅಥವಾ ಬ್ರಷಿನ ಸಹಾಯದಿಂದ ಓವರ್ ಆಲ್ ಫೇಸ್ಗೆ ಚೆನ್ನಾಗಿ ಬ್ಲೆಂಡ್ ಮಾಡೋಣ ಓಕೆನಾ ಇಲ್ಲಿ ಇನ್ನೊಂದು ಟಿಪ್ ಏನು ಅಂತ ಹೇಳಿದ್ರೆ ಫ್ರೆಂಡ್ಸ್ ಫಸ್ಟ್ ಟೈಮ್ ನೀವು ಫೌಂಡೇಶನ್ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆದಷ್ಟು ನೀವು ನಿಯರ್ ಬೈ ಶಾಪಲ್ಲಿ ಫೌಂಡೇಶನ್ನ ಪರ್ಚೇಸ್ ಮಾಡಿ ಅದರ್ವೈಸ್ ಏನಾಗುತ್ತೆ ನಾವು ಆನ್ಲೈನಲ್ಲಿ ಜಡ್ಜ್ ಮಾಡೋಕ್ಕಾಗಲ್ಲ ನಮ್ಮ ಸ್ಕಿನ್ ಟೋನ್ ಯಾವುದು ಅಂತ ಬಿಕಾಸ್ ಮೆಬಿಲಿಯನ್ನಲ್ಲಿ ನಿಮ್ಗೆ ತುಂಬ ವೆರೈಟೀಸ್ ಬರುತ್ತೆ ನನ್ನ ಸ್ಕಿನ್ನಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ವೆರೈಟೀಸ್ ಆಫ್ ನಿಮಗೆ ಫಿಟ್ ಮಿ ಫೌಂಡೇಶನ್ ಸಿಗುತ್ತೆ ಸೊ ದಟ್ ನೀವು ಆನ್ಲೈನಲ್ಲಿ ತೊಗೊಳೋದಕ್ಕಿಂತ ಆದಷ್ಟು ಡೂರ್ ಶಾಪಿಂಗ್ ಮಾಡಿ ಓಕೆನಾ ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ನಾನು ಐಬ್ರೋ ಫಿಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಐಬ್ರೋನೇ ಮಾಡಿಸಿಲ್ಲ ನಾನು ನೆಕ್ಸ್ಟ್ ಐಬ್ರೋ ಮಾಡಿಸ್ಬೇಕು ಮಾಡಿಸ್ಬೇಕಿನ್ ದ ಸೆನ್ಸ್ ನಾನೇ ಮಾಡ್ಕೋಬೇಕು ಟೈಮ್ ಸಿಕ್ಕಿಲ್ಲ ಓಕೆ ಫ್ರೆಂಡ್ಸ್ ಆಸ್ ಆಫ್ನೋ ಓಕೆ ಟ್ರೆಡಿಷನಲ್ ಲುಗೆ ಐಬ್ರೋ ಆಗಿದ್ರೆ ಚೆನ್ನಾಗಿ ಅಲ್ವಾ ಓಕೆ ಇದರಲ್ಲೇ ಮೇಂಟೈನ್ ಮಾಡೋಣ ನೆಕ್ಸ್ಟಲ್ಲಿ ನಾವು ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಎ ಡಿ ಎಸ್ ಅವ್ರದ್ದು ಮೇಕಪ್ ಕಿಟಲ್ಲಿ ಬರೋ ಕಾಂಪ್ಯಾಕ್ ಇಲ್ಲಿ ಎರಡು ಕೊಟ್ಟಿದ್ದಾರೆ ಒಂದು ಇಲಿಮಿನೇಟರ್ ಕಾಂಪ್ಯಾಕ್ ಇನ್ನೊಂದು ಪೀಚ್ ಕಲರ್ ಪ್ಲೇನ್ ಕಾಂಪ್ಯಾಕ್ ಕೊಟ್ಟಿದ್ದಾರೆ ನಾನು ಎರಡನ್ನೂ ಮರ್ಜ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ ನೆಕ್ಸ್ಟಲ್ಲಿ ನಾನು ಇದ್ರ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಫ್ರೆಂಡ್ಸ್ ಗ್ಲಾಮ್ ಟ್ವೆಂಟಿ ಒನ್ ನೀವು ಕೂಡ ಪರ್ಚೇಸ್ ಮಾಡಿ ಅಂತ ಹೇಳಿದ್ದೆ ಬಿಕಾಸ್ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು ಇಲ್ಲಿ ಲಿಪ್ಸ್ಟಿಕ್ ಶೇಡ್ ಸಿಗುತ್ತೆ ಐ ಶೇಡ್ ಸಿಗುತ್ತೆ ಕೌಂಟರಿಂಗ್ ಸಿಗುತ್ತೆ ಮತ್ತೆ ಬ್ಲಷಸ್ ಸಿಗುತ್ತೆ ಸೊ ದಟ್ ಇದೊಂದು ಕಿಟ್ನ ನೀವು ಇಟ್ಕೊಳ್ಳಿ ಅಂತ ಹೇಳಿದೆ ಈಗ ಜಸ್ಟ್ ನಾನು ನಾನು ಕಲರ್ ಕಲರ್ದು ಬ್ಲಶು ಇದಕ್ಕೆ ನನ್ನ ಸ್ಯಾರಿ ಕೂಡ ಮ್ಯಾಚ್ ಆಗುತ್ತೆ ಹಾಗೆ ಇನ್ನೊಂದು ಟಿಪ್ ಏನಂತ ಹೇಳಿದರೆ ಟ್ರೆಡಿಷ್ನಲಲ್ಲಿ ಬ್ಲಷೇ ವೆರಿ ಇಂಪಾರ್ಟೆಂಟ್ ಬ್ಲಶ್ ಚೆನ್ನಾಗಿ ಅಂದರೆ ನೀಟಾಗಿ ಅಪ್ಲೈ ಮಾಡಿದ್ರೆ ಆ ಟ್ರೆಡಿಷ್ನಲ್ ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟಲ್ಲೇ ಐ ಶ್ಯಾಡೋ ಯೂಸ್ ಇದ್ದೀನಿ ಇಲ್ಲಿ ರಸ್ಟಿ ಬ್ರೌನ್ನ ನಾನು ಬೇಸಾಗಿ ತೊಗೊಂಡಿದ್ದೀನಿ ಇನ್ ದ ಸೆನ್ಸ್ ಗ್ರೀಸ್ ಲೈನ್ಗೆ ಡೆಪ್ತಾಗಿ ನಾನು ಸ್ಮರ್ಜ್ ಮಾಡ್ತಾ ಇದ್ದೀನಿ ಬೈ ದಟ್ ಐಸ್ ಏನಿದೆಯೋ ಅದು ತುಂಬ ದೊಡ್ಡದಾಗಿ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ ನಾನು ಕನ್ಸೀಲರ್ ಯೂಸ್ ಮಾಡ್ತಾ ಇಲ್ಲ ಬಿಕಾಸ್ ಮೆಬಿಲಿಯನ್ದು ಇದು ಫೌಂಡೇಶನ್ ಯೂಸ್ ಮಾಡೋದಲ್ವ ಅದೇ ಕನ್ಸೀಲರ್ ಥರ ಕೂಡ ವರ್ಕ್ ಮಾಡುತ್ತೆ ನಿಮ್ಗೇನಾದ್ರು ತುಂಬ ಅಂಡರ್ ಐ ತುಂಬ ಡಾರ್ಕ್ ಇದೆ ಮತ್ತು ಮೌತ್ ಸರೌಂಡಿಂಗ್ ಡಾರ್ಕ್ ಇದೆ ಅಂತ ಹೇಳಿದವರು ಲಾಸ್ಟ್ ಟೈಮ್ ತೋರ್ಸಿದ್ನಲ್ವಾ ನೈನ್ ಟು ಫೈವ್ ಸಿ ಸಿ ಪ್ಲಸ್ ಕ್ರೀಮ್ನ ನೀವು ಅಪ್ಲೈ ಮಾಡ್ಕೋಬೋದು ಐ ಐ ಮತ್ತು ಮೌತ್ ಸರೌಂಡಿಂಗ್ಗೆ ಅದನ್ನ ಅಪ್ಲೈ ಮಾಡ್ಕೊಳ್ಳಿ ಕನ್ಸೀಲರ್ ಥರ ವರ್ಕ್ ಮಾಡುತ್ತೆ ನೆಕ್ಸ್ಟಲ್ಲಿ ಬಾಲ್ ಮೇಲೆ ಎಕ್ಸಾಕ್ಟ್ಲಿ ಐ ಶಾಡೋ ಯೂಸ್ ಮಾಡ್ತಾ ಇದ್ದೀನಿ ಯಾವುದು ಅಂತ ಹೇಳಿದ್ರೆ ಪಿಂಕ್ ಕಲರ್ ನನ್ನ ಸ್ಯಾರಿ ಕೂಡ ಮ್ಯಾಚ್ ಆಗುತ್ತೆ ಸೊ ಅದನ್ನ ಸ್ವಲ್ಪ ಹಾಗೆ ಎಕ್ಸ್ಟೆಂಡ್ ಮಾಡ್ತಾ ಮಾಡ್ತಾ ವಾಟರ್ ಲೈನ್ಗೆ ಅಂದರೆ ಐದು ವಾಟರ್ ಲೈನ್ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಪಿಂಕ್ ಕಲರ್ನ ಬೈ ದಟ್ ಮ್ಯಾಚಿಂಗಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ನೋಡೋಣ ನಾನು ನೆಕ್ಸ್ಟಲ್ಲಿ ಇಲ್ಲಿ ಎಲ್ ಐಟ್ ಎಲ್ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ತಿಕ್ಕ ಬೇಕು ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಕ್ಲಾಸಿಕಲ್ ಡ್ಯಾನ್ಸ್ ಆಗಿರ್ಬೋದು ಈ ಥರ ಡ್ಯಾನ್ಸಸ್ ಬೇಕಂದರೆ ಎಲ್ ಐ ಪ್ರಿಫರ್ ಮಾಡಿ ಬಿಕಾಸ್ ತುಂಬ ತಿಕ್ಕಾಗಿ ನೋಡಿ ಲಾಸ್ಟ್ ಟೈಮ್ ತೋರಿಸಿದ್ದು ತಿನ್ನಾಗಬೇಕಂದ್ರೆ ಅದನ್ನ ಅಪ್ಲೈ ಮಾಡ್ಬೋದು ಬಟ್ ಟ್ರೆಡಿಷ್ನಲ್ಗೆ ನಾನು ಸಜೆಸ್ಟ್ ಮಾಡೋದು ಹೇಳಿದ್ರೆ ತಿಕ್ಕಾಗಿದ್ರೆ ಒಳ್ಳೇದು ಒಳ್ಳೆ ಒಳ್ಳೇದು ಫುಲ್ ನಾನು ವಾಟರ್ ಲೈನ್ಗೆ ಅಂಡರ್ ಆಯ್ದು ಡೌನ್ದು ಆ ವಾಟರ್ ಲೈನ್ ಫುಲ್ ಕವರ್ ಮಾಡ್ತಾ ಇದ್ದೀನಿ ಇಲ್ಲಿ ನೆಕ್ಸ್ಟ್ ಅಲ್ಲಿ ಇಲ್ಲಿ ಐಲೈನರ್ ನಾನು ಹೇಳಿದವ ಇದೊಂದು ನನ್ನ ಫೇವ್ರೆಟ್ ಫೇವ್ರೆಟ್ ಲೈನರ್ ನಾನು ಚೇಂಜ್ ಮಾಡೋ ಅಷ್ಟೇ ಇಲ್ಲ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಲ್ಯಾಕ್ ಮೀದು ಲಾಸ್ಟ್ ಟೈಮ್ ಇದ್ರದ್ದು ಡೀಟೇಲ್ ಕೊಟ್ಟಿದ್ದೀನಿ ವೀಡಿಯೋನಲ್ಲಿ ಚೆಕ್ ಮಾಡಿ ಈ ಸಲ ನಾನು ಲೈನರ್ನ ತುಂಬ ತಿಕ್ಕಾಗಿ ಡ್ರಾ ಮಾಡಿದ್ದೀನಿ ಬಿಕಾಸ್ ಐ ತುಂಬ ದೊಡ್ಡದಾಗಿ ಕಾಣಿಸ್ಲಿ ಅಂತ ಟ್ರೆಡಿಷ್ನಲ್ ಲುಕ್ಕಿಗೆ ಅದು ಚೆನ್ನಾಗಿ ಕಾಣುತ್ತೆ ಕೂಡ ನೆಕ್ಸ್ಟ್ ಬಂದು ನಾನು ಬಾಮ್ ಹಾಕಿದನಲ್ಲ ಅದನ್ನ ವೈಪ್ ಮಾಡ್ತಾ ಇದ್ದೀನಿ ಅದನ್ನ ವೈಪ್ ಮಾಡಿ ಇಲ್ಲಿ ನಾನು ಐ ಶ್ಯಾಡೋಸ್ಗೆ ಅಂತ ಮೇಕಪ್ ಕಿಟ್ಟಲ್ಲಿ ಕೊಟ್ಟಿದ್ರಲ್ವ ಥರ್ಟಿ ಇದ್ದು ಥರ್ಟಿ ಕಲರ್ಸು ಅದರಲ್ಲೇ ನಾನು ರೆಡ್ ಕಲರ್ ಪ್ರಿಫರ್ ಮಾಡ್ತಾ ಇದೀನಿ ತೋರಿಸ್ತೀನಿ ನೋಡಿ ಇದು ಅಪ್ಲೈ ಮಾಡಿದ್ಮೇಲೆ ನಮಗೆ ಮ್ಯಾಟಿ ಲುಕ್ ಕೊಡುತ್ತೆ ನಿಮಗೆ ಮ್ಯಾಟಿ ಲುಕ್ ಬೇಡ ಅಂತ ಹೇಳಿದ್ರೆ ನೀವು ಕಲರ್ ಚೇಂಜಿಂಗ್ ಲಿಪ್ ನ ನೀವು ಮೇಲ್ಗಡೆ ಅಪ್ಲೈ ಮಾಡ್ಬೋದು ಇದು ಮೇಲ್ಗಡೆ ಒಂದು ಕೋಟ್ ನ ಅಪ್ಲೈ ಮಾಡ್ಬೋದು ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇದ್ರ ನೆಕ್ಸ್ಟ್ ಅದೇ ಮೇಕಪ್ ಕಿಟ್ ಅಲ್ಲಿ ಕಾಂಟೋರಿಂಗ್ ಅಂತ ಎರಡು ಶೇಡ್ ಕೊಟ್ಟಿದ್ದಾರೆ ಒಂದು ಲೈಟನ್ ಒಂದು ಡಾರ್ಕರ್ ಲೈಟನ್ ಶೇಡ್ ತಗೊಂಡು ನಾನು ಇಲ್ಲಿ ಹೈಲೈಟರ್ ಆಗಿ ಯೂಸ್ ಮಾಡ್ತಾ ಇದೀನಿ ಲಾಸ್ಟ್ ಟೈಮ್ ಹೈಲೈಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ ನೋಡಿಲ್ಲ ಅಂದ್ರೆ ಲಾಸ್ಟ್ ಮೇಕಪ್ ನ ಚೆಕ್ ಮಾಡಿ ಓಕೆನಾ ಇಲ್ಲಿ ಲಾಸ್ಟ್ ಸ್ಟೆಪ್ ಅಲ್ಲಿ ನಾನು ಮಸ್ಕರ ಅಪ್ಲೈ ಮಾಡ್ತಿದ್ದೀನಿ ಅಗೇನ್ ಇಲ್ಲಿ ಫಾಲ್ಸ್ ಐಲ್ಯಾಶಸ್ ನ ಹಾಕ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಇದು ಫೈನಲ್ ಲುಕ್ ಮತ್ತೆ ಈಗ ಮೇಕ ಓವರ್ ಮುಗ್ದು ಬನ್ನಿ ಫ್ರೆಂಡ್ಸ್ ಇಲ್ಲಿ ಫೈನಲ್ ಸ್ಟೆಪ್ ಬಂದು ಸ್ಪ್ರೇ ಇಲ್ಲಿ ಏನಂತ ಹೇಳಿದ್ರೆ ನಾನು ಕಾಮ ರೋಸ್ ವಾಟ್ರ್ ಯೂಸ್ ಮಾಡ್ತಿದ್ದೀನಿ ನೀವು ಅಷ್ಟೇ ರೋಸ್ ವಾಟರ್ ಯಾವುದಿದೆಯೋ ಅದನ್ನ ಯೂಸ್ ಮಾಡಿ ಅದರ್ವೈಸ್ ರೋಸ್ ವಾಟ್ರ್ ಮತ್ತು ಜೆಲ್ ಮಿಕ್ಸ್ ಮಾಡಿ ಕೂಡ ಸೆಟ್ಟಿಂಗ್ ಸ್ಪ್ರೇ ಆಗಿ ಬಳಸ್ಬೋದು ಇಲ್ಲಿ ಇವಾಗ ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಬಗ್ಗೆ ನೋಡೋಣ ಬನ್ನಿ ಫ್ರೆಂಡ್ಸ್ ಏನು ಹೇರ್ ಸ್ಟೈಲ್ ಮಾಡ್ಬೋದು ಟ್ರೆಡಿಷನಲ್ ಲುಕ್ಗೆ ಅಂತ ತೋರಿಸ್ತೀನಿ ಫ್ರಂಟಲ್ಲಿ ಸ್ವಲ್ಪ ಹೇರ್ ತೊಗೊಂಡು ಇಲ್ಲಿ ಟ್ವಿಸ್ಟ್ ಮಾಡಿ ನಾನು ಅದು ಬ್ಯಾಕ್ ಸೈಡ್ ಸೆಕ್ಯೂರ್ ಮಾಡ್ತಾ ಇದ್ದೀನಿ ಇದು ಕೂಡ ಟ್ರೆಡಿಷ್ನಲ್ ನಿಮಗೂ ಗೊತ್ತಿರ್ಬೋದು ಇದು ಹೇರ್ ಸ್ಟೈಲ್ ಮತ್ತೆ ಇಲ್ಲಿ ನಾನು ನಾಲ್ಕು ಕಾಲಿನ ಜಡೆ ಅಂತ ಹೇಳ್ತೀವಿ ಮತ್ತೆ ಇರುವೆ ಜಡೆ ಅಂತ ಕೂಡ ಹೇಳ್ತೀವಿ ಅದನ್ನು ಹಾಕೋ ತೋರಿಸ್ತಾ ಇದ್ದೀನಿ ಇಲ್ಲಿ ಎರಡು ಪಾ ಪಾರ್ಟ್ ಮಾಡಿಕೊಂಡು ಆ ಸೈಡ್ ಈ ಸೈಡ್ ಚೂರು ಚೂರು ಕೂಲ್ ತೊಗೊಂಡು ಅದನ್ನು ಆ ಸೈಡ್ ಈ ಸೈಡ್ ನಾವು ಟ್ವಿಸ್ಟ್ ಮಾಡ್ತಾ ಬರಬೇಕು ಜಡೆ ಹಾಕ್ದಂಗೆ ಸೇಮ್ ವೇನೆ ಈ ಥರ ಮಾಡ್ತಾ ಹೋಗಿ ನೋಡಿ ಹಾಫ್ ಆಗಿದೆ ಈ ಥರ ಸ್ವಲ್ಪ ತಿಕ್ಕಾಗಿ ಕಾಣುತ್ತೆ ಹೇರ್ ತಿನ್ನಿರೋರು ಇದನ್ನ ಫಾಲೋ ಮಾಡ್ಬೋದು ಆಮೇಲೆ ಜಡೆ ತುಂಬ ನೀಟಾಗಿ ಬರುತ್ತೆ ನಿಮಗೆ ಇವಾಗ ಜಡೆ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಈ ಥರ ಲುಕ್ ಬರುತ್ತೆ ತುಂಬ ನೀಟಾಗಿ ಕಾಣುತ್ತೆ ಹೇಳಿದ್ನಲ್ವ ಇವಾಗ ಫ್ಲವರು ಆ ಫ್ಲವರ್ ಆದಷ್ಟು ನ್ಯಾಚುರಲ್ ಯೂಸ್ ಮಾಡಿ ಬಿಕಾಸ್ ಅಟ್ಲೀಸ್ಟ್ ಫ್ಲವರ್ ಫೆಸ್ಟಿವಲ್ಸ್ ಇದಾಗಾದರೂ ನಾವು ಈ ಥರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನ್ಯಾಚುರಲ್ ಫ್ಲವರ್ಸ್ನ ಪ್ಲಾಸ್ಟಿಕ್ ಫ್ಲವರ್ಸ್ನ ಅವಾಯ್ಡ್ ಮಾಡಿ ಈ ಟೈಮಲ್ಲಿ ಅಟ್ಲೀಸ್ಟ್ ಫ್ಲವರ್ ಎಲ್ಲ ಹಾಕಾಗಿದೆ ಇವಾಗ ರೆಡ್ ಕಲರ್ ಸ್ಟಿಕ್ಕರ್ ಹಾಕಿದ್ದೀನಿ ಆದಷ್ಟು ರೆಡ್ ಕಲರ್ ಸ್ಟಿಕ್ಕರ್ ಯೂಸ್ ಮಾಡಿ ಫೆಸ್ಟಿವಲ್ಗೆ ಫೆಸ್ಟಿವಲ್ಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅದ್ರ ಜೊತೆಗೆ ಇಯರಿಂಗ್ಸ್ ಹಾಕ್ತಿದ್ದೀನಿ ಇದು ಪಿಂಕ್ ಕಲರ್ ಸ್ಟೋನ್ ಹ್ಯಾಂಗಿಂಗ್ಸ್ ಅಂತಾನೆ ಹೇಳ್ಬೋದು ಸಿಲ್ಕ್ ಸಾರಿಗೆ ಗೋಲ್ಡ್ ನೆಕ್ಲೆಸ್ ಸೂಟ್ ಆಗುತ್ತೆ ಸೊ ಗೋಲ್ಡ್ ನೆಕ್ಲೆಸ್ ಹಾಕಿದೀನಿ ಇಲ್ಲಿ ಮತ್ತೆ ಬ್ಯಾಂಗಲ್ಸ್ ಹಾಕಿದೀನಿ ಎನಿ ಕೈಂಡ್ ಆಫ್ ರೆಡ್ ಪಿಂಕ್ ಗ್ರೀನ್ ಫೆಸ್ಟಿವಲ್ ಯಾವ್ದಾದ್ರು ಮ್ಯಾಚ್ ಆಗುತ್ತೆ ಮತ್ತೆ ಸಿಂಧೂರ ಫೈನಲಿ ಸಿಂಧೂರ ಅಪ್ಲೈ ಮಾಡ್ಕೊ ಫ್ರೆಂಡ್ಸ್ ವಿಡಿಯೋನ ಮೇಕ್ ಓವರ್ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಹಾಗೆ ಈ ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ನಾನ್ ತೋರಿಸಿರೋ ಮೇಕ್ ಓವರ್ ನ ಟ್ರೈ ಮಾಡಿ ಓಕೆನಾ ಮತ್ತೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ವಿವರ್ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ಫ್ರೆಂಡ್ಸ್ ನಾನು ಪ್ರೀವಿಯಸ್ಲಿ ಹೇಳ್ದಂಗೆ ಎವ್ರಿ ವಿಡಿಯೋ ಒನ್ ನೇಮ್ ನ ಮೆನ್ಷನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿದ್ದೆ ಅದೇ ತರ ಇವತ್ತು ಕೂಡ ಒನ್ ನೇಮ್ ನ ಮೆನ್ಷನ್ ಮಾಡ್ತಾ ಇದ್ದೀನಿ ಅದ್ಯಾವುದು ಅಂತ ಹೇಳಿದ್ರೆ ಬಿರಾದಾರ್ ತುಂಬಾ 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 ಥ್ಯಾಂಕ್ಸ್ ಮ್ಯಾಮ್ ನೀವು ಕೂಡ ತುಂಬಾನೇ ಸಪೋರ್ಟ್ ಮಾಡಿದೀರಾ ಮ್ಯಾಮ್ ಅನ್ನೋದಕ್ಕಿಂತ ಸಿಸ್ ಎಲ್ಲೇ ಮೆನ್ಷನ್ ಮಾಡಿದ್ರು ಸಿಸ್ ಅಂತ ಮೆನ್ಷನ್ ಮಾಡ್ತೀರಾ ಮಾಡ್ತೀರಾ ಅದಕ್ಕೆ ನಾನು ಒಂದ್ ದೊಡ್ಡ ಥ್ಯಾಂಕ್ಸ್ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಸಿಸ್ಟರ್ ಅಂತ ಕೂಡ ಆಕ್ಸೆಪ್ಟ್ ಮಾಡಿದ್ದೀರಾ ಮತ್ತೆ ಫೇಸ್ಬುಕ್ ಅಲ್ಲಿ ಫ್ರೀಕ್ವೆಂಟ್ಲಿ ನಂಗೆ ಮೆಸೇಜಸ್ ಮಾಡ್ತಾ ಇರ್ತೀರಾ ಅದ್ರ ಜೊತೆಗೆ ಮತ್ತೆ ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಗುಡ್ ಆರ್ ಬ್ಯಾಡ್ ನಿಮ್ದು ಒಪಿನಿಯನ್ ಏನು ಅನ್ನೋದನ್ನ ತಿಳಿಸ್ತಾ ಇರ್ತೀರ ಇದಕ್ಕೆ ನಾನು ಒಂದ್ ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ನಲ್ಲಿ ನಿಮ್ ನೇಮ್ ನ ಮೆನ್ಷನ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೂಪಿಣಿ ಇದೇ ತರ ನನ್ ನ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಕೂಡ ಮಾಡ್ತಾ ಇರಿ ಮತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಲ್ಲಿ ಇಷ್ಟು ನೆಕ್ಸ್ಟ್ ವಿಡಿಯೋ ಮತ್ತೆ ಹೊಸ ಐಡಿಯಾ ತೊಗೊಂಡ್ ಬರ್ತೀನಿ ಅಲ್ಲಿ ತನಕ ಆಸ್ ಯೂಶ್ವಲ್ ನಾನ್ ಯಾವಾಗ್ಲೂ ಹೇಳ್ದಂಗೇ ನನ್ನ ವಿಡಿಯೋಸ್ ನ ಆದಷ್ಟು ಜನಕ್ಕೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ವಿವರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಆಸ್ ತನಕಲ್ take care of your health take care of your skin bye bye